ಮುಖ್ಯವಾಗಿ ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ಬಂದಂತಹ ಒಂದು ಸೂಚನೆ ಮತ್ತು ಆದೇಶಕ್ಕೆ ಅನುಗುಣವಾಗಿ ಸ್ವಚ್ಛ ಹಿ ಸೇವಾ 2019 ಸ್ವಚ್ಛ ಹಿ ಸೇವಾ 2019 ಇದರ ಯೋಜನೆಯ ಅಂಗವಾಗಿ ಇವತ್ತು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಏನು ಸುಮಾರು 30-32 ವರ್ಷದಿಂದ ಸದಸ್ಯರಿಂದ ಸಂಘಗಳಿಂದ ಹಾಲನ್ನು ಸಂಗ್ರಹಣೆ ಮಾಡಿಕೊಂಡು ಲಕ್ಷಾಂತರ ಮಂದಿ ಗ್ರಾಹಕರಿಗೆ ಹಾಲನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ರಾಜ್ಯದಲ್ಲಿ 14 ಒಕ್ಕೂಟದೆ ಕರ್ನಾಟಕ ಮಹಾಮಂಡಳಿಯ ಅಡಿಯಲ್ಲಿ, ಅದರಲ್ಲಿ ಒಂದು ಒಕ್ಕೂಟ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ. ಬಹುಶಃ ಇವತ್ತು ನಮ್ಮ ಎಲ್ಲ ಪ್ಲಾಸ್ಟಿಕ್ಗಳನ್ನು ಅದನ್ನು ಉಪಯೋಗ ಮಾಡುವುದನ್ನು ಆದಷ್ಟು ಕಡಿಮೆ ಮಾಡಬೇಕು ಅಥವಾ ಅದನ್ನು ಸಂಪೂರ್ಣವಾಗಿ ಅದನ್ನು ಸ್ಟಾಪ್ ನಿಷೇಧಿಸಬೇಕು ಅಂತ ಹೇಳುವಂತಹ ಸೂಚನೆ ಕೇಂದ್ರ ಸರ್ಕಾರ ಈಗಾಗಲೇ ಕೊಟ್ಟಿದೆ. ಬಹುಶಃ ಅದಕ್ಕೆ ಅನುಗುಣವಾಗಿ ಇವತ್ತು ಆ ಆದೇಶಕ್ಕೆ ಅನುಗುಣವಾಗಿ ಬಹುಶಃ ಕರ್ನಾಟಕ ನಮ್ಮ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಇವತ್ತು ಏನು ನಮ್ಮ ಹಾಲನ್ನು ಗ್ರಾಹಕರಿಗೆ ಹಾಲಿನ ಸ್ಯಾಚೆಟ್ಟಲ್ಲಿ ಇವತ್ತು ಮಾರಾಟ ಮಾಡ್ತಾ ಇದೆ. ಆ ಹಾಲಿನ ಸ್ಯಾಚೆಟನ್ನು ನಾವು ಗ್ರಾಹಕರಿಂದ ಡೀಲರಿಂದ ನಮ್ಮ ಮಾರಾಟದ ವಾಹನದ ಮೂಲಕ ಅದನ್ನು ಮರು ಖರೀದಿ ಮರು ಸಂಗ್ರಹಣೆ ಮಾಡಿ ಅದನ್ನು ರೀಸೈಕ್ಲಿಂಗ್ಗೋಸ್ಕರ ಅಂದರೆ ನಮ್ಮ ನೋಡಲ್ ಏಜೆನ್ಸಿ ಅಧಿಕೃತ ನೋಡಲ್ ಏಜೆನ್ಸಿ ಆದಂತಹ ಮಿಸ್ಟರ್ ನೇಚರ್ ಫ್ರೆಂಡ್ಲಿ ರೀಸೈಕಲ್ ಇಂಡಸ್ಟ್ರೀಸ್ ಆ್ಯಂಡ್ ಡ್ರೈ ವೇಸ್ಟ್ ಹ್ಯಾಂಡ್ಲಿಂಗ್ ಆ ಒಂದು ಸಂಸ್ಥೆಯ ಯಾವರಲ್ಲಿ ನಾವು ಅಧಿಕೃತ ನೋಡಲ್ ಏಜೆನ್ಸಿಯಾಗಿ ನಾವು ಗೊತ್ತುಪಡಿಸಿಕೊಂಡಿದ್ದು ಅವರಿಂದ ಅದನ್ನು ರೀಸೈಕ್ಲಿಂಗ್ಗೋಸ್ಕರ ನಾವು ಅದನ್ನು ಮುಂದಿನ ಹಂತದಲ್ಲಿ ಮಾಡಲಿಕ್ಕೆ ಯೋಜನೆ ಹಾಕ್ಕೊಂಡಿದ್ದೇವೆ. ಬಹುಶಃ ಈ ಯೋಜನೆ ಬಹುಶಃ ನಮ್ಮಲ್ಲಿ ಇದ್ದರೆ ನಮಗೆ ಏನು ಅದಕ್ಕೆ ಹೆಚ್ಚಿನ ಪ್ರಚಾರ ಇಲ್ಲದಿದ್ದರೆ ಗ್ರಾಹಕರಿಂದ ಅದರ ಅರಿವು ಬೇಕಾಗ್ತದೆ. ಬಹುಶಃ ಪ್ಲಾಸ್ಟಿಕ್ನ ಬಗ್ಗೆ ಅದನ್ನು ಏನು ಇವತ್ತು ನಮ್ಮ ಗ್ರಾಹಕರು ಹಾಲನ್ನು ಖರೀದಿ ಮಾಡುವಾಗ ಉಪಯೋಗ ಮಾಡುವಂಥ ನಮ್ಮ ನಂದಿನಿಯ ಹಾಲಿನ ಸ್ಯಾಚೆಟ್ ಅಥವಾ ಪ್ಲಾಸ್ಟಿಕ್ ಏನಿದೆ ಅದನ್ನು ಆ ಪ್ಲಾಸ್ಟಿಕ್ ಕೂಡ ನಮಗೆ ಇವತ್ತು ರೀಸೈಕ್ಲಿಂಗ್ಗೆ ಆಗುವಂಥ ಪ್ಲಾಸ್ಟಿಕ್ ಒಂದನೇದಾಗಿ. ಎರಡನೇದಾಗಿ ಅದು 50 micronಗಿಂತ ಹೆಚ್ಚಿನದ ಒಂದು ಮೈಕ್ರೋನ್ ಇರುವಂಥ ಪ್ಲಾಸ್ಟಿಕ್ ಇದು ಬಳಕೆ ಮಾಡಲಿಕ್ಕೆ ಇದಕ್ಕೆ ಅನುವು ಮಾಡಿ ಈಗಾಗಲೇ ಅನುವು ಮಾಡಿಕೊಟ್ಟಿದೆ. ಫುಡ್ ಗ್ರೇಡ್ ಅದು ಪ್ಲಾಸ್ಟಿಕ್ ಆದ್ದರಿಂದ ಅನುವು ಮಾಡಿಕೊಟ್ಟಿದೆ. ಆದರೆ ಆ ಪ್ಲಾಸ್ಟಿಕ್ಕನ್ನು ಗ್ರಾಹಕರಿಂದ ನಾವು ಮರು ಖರೀದಿ ಮಾಡಬೇಕು. ಬಹುಶಃ ಗ್ರಾಹಕರು ಕೂಡ ಆ ಉಪಯೋಗ ಮಾಡಿದಂಥ ಪ್ಲಾಸ್ಟಿಕ್ಕನ್ನು ಸ್ವಚ್ಛ ಮಾಡಿ ನೀರಿನಲ್ಲಿ ತೊಳೆದು ಸ್ವಚ್ಛ ಮಾಡಿ ನಮ್ಮ ಡೀಲರ್ಗೆ ಅದನ್ನು ಅದು ವಾಪಸ್ಸು ಕೊಡಬೇಕು ಅಂತ ಹೇಳುವಂತಹ ಇಚ್ಛೆಯಲ್ಲಿ ಬಹುಶಃ ಲಕ್ಷಾಂತರ ಮಂದಿ ಇವತ್ತು ಗ್ರಾಹಕರು ನಮ್ಮ ನಂದಿನಿಗೆ ಇದ್ದಾರೆ. ಬಹುಶಃ ಎಲ್ಲ ಗ್ರಾಹಕರು ಕೂಡ ಈ ಒಂದು ಯೋಜನೆಯಲ್ಲಿ ಪಾಲ್ಗೊಂಡ್ರೆ ಅಂದರೆ ಅವರು ಉಪಯೋಗ ಮಾಡಿದಂಥ ಪ್ಲಾಸ್ಟಿಕ್ಕನ್ನು ನಮ್ಮ ಡೀಲರ್ಗಳಿಗೆ ಮರು ಅದನ್ನು ವಾಪಸ್ ಕೊಟ್ಟರೆ ಮರು ನಮ್ಮ ಡೀಲರ್ಗಳಿಂದ ತರಿಸ್ಕೊಳ್ಳುವಂಥ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ. ಬಹುಶಃ ಈ ಯೋಜನೆಗೆ ಅನುಗುಣವಾಗಿ ಸುಮಾರು 2 ತಿಂಗಳಿಂದ ನಾವು ಎಲ್ಲ ತಾಲೂಕಲ್ಲಿ ಡೀಲರ್ಗಳ ಸಭೆಯನ್ನು ಕರೆದು ಡೀಲರ್ಗಳಿಗೆ ಇದರ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಡೀಲರ್ಗಳು ಮತ್ತು ವಾಹನದ ನಮ್ಮ ಮಾರಾಟದ ನಮ್ಮ ವಾಹನದ ಯಾರು ಅದರ ಸಿಬ್ಬಂದಿಗೆ ಅವರಿಗೆ ಕೂಡ ಇದರ ಎಲ್ಲ ಒಂದು ಯೋಜನೆಯ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಬಹುಶಃ ಆದ್ದರಿಂದ ಇದನ್ನು 2ನೇ ತಾರೀಕಿನಿಂದ ಅಕ್ಟೋಬರ್ 2ನೇ ತಾರೀಕಿನಿಂದ ನಾವು ಜಾರಿಗೊಳಿಸ್ಲಿಕ್ಕಿದ್ದೇವೆ. ಬಹುಶಃ ಮುಂದಿನದು ಬಹುಶಃ ಇದಕ್ಕೆ ಹೆಚ್ಚಿನ ಏನಾದರೂ ಬದಲಾವಣೆಗಳು ಅಥವಾ ಮುಂದಿನದಲ್ಲಿ ಇದನ್ನು ಪರಿಷ್ಕರಣೆ ಮಾಡುವಂತಹ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಬಹುಶಃ ನಾನು ಹೇಳಿದೆ ಕರ್ನಾಟಕ ಮಹಾಮಂಡಳಿಯಿಂದ ಇದಾಗಬೇಕಾಗ್ತದೆ. ಇದು 14 ಒಕ್ಕೂಟಗಳಿಗೆ ಅನುಗುಣವಾಗಿ ಕರ್ನಾಟಕ ಮಹಾಮಂಡಳಿಯಿಂದ ಅವರು ಏನು ಇದನ್ನು ಪರಿಷ್ಕರಣೆ ಅಥವಾ ಬೇರೆ ಒಂದು ರೂಪ ಕೊಟ್ಟರೆ ಅದಕ್ಕೆ ಅನುಗುಣವಾಗಿ ಮುಂದಿನ ದಿವಸದಲ್ಲಿ ಬದಲಾವಣೆ ಮಾಡಿಕೊಡ್ತೇವೆ. ಅಲ್ಲಿಯವರೆಗೆ ನಾವು ನಮ್ಮ ಗ್ರಾಹಕರು ಇವತ್ತು ಏನು ಬಳಕೆ ಮಾಡ್ತಾರೆ ಆ ಹಾಲಿನಿಂದ ಬರುವಂತಹ ಸ್ಯಾಚೆಟ್ ಆ ಪ್ಲಾಸ್ಟಿಕ್ಕನ್ನು ಕೂಡ
ನಾವು ವಾಪಸ್ ಪಡೆಯುವಂತಹ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ಇದರ ಎಲ್ಲ ಗ್ರಾಹಕರು ನಮ್ಮ ಬರೇ ಹಾಲು ಮಾತ್ರ ಅಲ್ಲ, ಪೆಟ್ ಬಾಟ್ಲ್, ನಮ್ಮ ಫ್ಲೇವರ್ಡ್ ಮಿಲ್ಕ್, ಇವತ್ತು ಸುವಾಸಿತ ಹಾಲನ್ನು ಪೆಟ್ ಬಾಟ್ಲಲ್ಲಿ ಈಗ ನಾವು ಡೀಲರಿಗೆ ಕೊಡ್ತಾ ಇದ್ದೇವೆ. ಇವತ್ತು ಪೆಟ್ ಬಾಟ್ಲನ್ನು ಕೂಡ ನಾವು ಮರು ಸಂಗ್ರಹಣೆ ಮಾಡ್ತಾ ಇದ್ದೇವೆ. ಮರು ಸಂಗ್ರಹಣೆ ಮಾಡಿದ್ದನ್ನು ಎಲ್ಲವನ್ನು ನೋಡಲ್ ಅಧಿಕಾರಿ, ನೋಡಲ್ ಏಜೆನ್ಸಿಯವರ ಮೂಲಕ ಇದನ್ನು ವಿಲೇವಾರಿ ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ.